ವಿಜಯ್ ತಳಪತಿನ ಇಷ್ಟಪಟ್ಟು ನೀವು ಥಿಯೇಟರ್ ಒಳಗಡೆ ಹೋದರೆ ವಿಜಯ್ ಸೇತುಪತಿ ಅವ್ರನ್ನ ಇಷ್ಟಪಡ್ಕೊಂಡು ಹೊರಗೆ ಬರ್ತೀರಾ. ಎಸ್, ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ಜಸ್ಟ್ ಇವಾಗ ತಾನೆ ಮಾಸ್ಟರ್ ಕನ್ನಡ ಡಬ್ಬ್ಡ್ ಮೂವಿನ ಥಿಯೇಟರ್ಸ್ನಲ್ಲಿ ನೋಡಿಕೊಂಡು ಬಂದೆ. ಮೂವಿ ಹೇಗಿದೆ, ನನಗೇನು ಇಷ್ಟ ಆಯಿತು, ಏನು ಇಷ್ಟ ಆಗಲಿಲ್ಲ, ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ ಎಲ್ಲ ಡೀಟೇಲಾಗಿ ಹೇಳ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಸಿನಿಮಾದ ಒನ್ ಲೈನ್ ಸ್ಟೋರಿ ಬಂದು ರಿಮ್ಯಾಂಡ್ ಹೋಮಿಂದ ರಿಲೀಸ್ ಆಗಿರೋ ಮಕ್ಕಳು ಮತ್ತೆ ಕ್ರೈಮ್ ಕೇಸ್ಗಳಲ್ಲಿ ಅವರೇ ಅಪ್ರೂವ್ ಆಗ್ತಾ ಇರೋದನ್ನ ನೋಡಿ ಗೌರ್ಮೆಂಟ್ಗೆ ರಿಮ್ಯಾಂಡ್ ಹೋಮ್ಗೆ ಒಬ್ಬ ಮಾಸ್ಟರ್ ಬೇಕು ಅಂತ ಎಲ್ಲ ಕಾಲೇಜ್ಗೂ ಸರ್ಕ್ಯುಲೇಷನ್ ಕಳಿಸ್ತಾರೆ. ಆ ರಿಮ್ಯಾಂಡ್ ಹೋಮಲ್ಲಿ ಏನು ನಡೀತಾ ಇದೆ, ಅದರ ಹಿಂದೆ ಯಾರಿದ್ದಾರೆ, ಮಾಸ್ಟರ್ ಯಾರು ಬರ್ತಾರೆ, ಬಂದು ಏನು ಮಾಡ್ತಾರೆ ಅನ್ನೋದೇ ಸಿನಿಮಾದ ಒನ್ ಲೈನ್ ಸ್ಟೋರಿ. ಒಂದು ನಿಮಿಷ ವಿಡಿಯೋದಲ್ಲಿ ಒಂದೇ ಒಂದು ಸ್ಪಾಯ್ಲರ್ನ ಬಿಟ್ಕೊಟ್ಟಿದ್ದೀನಿ, ನೋಡಬೇಕು ಅನ್ಸಿದ್ರೆ ಪೂರ್ತಿ ನೋಡಿ, ಇಲ್ಲ ನಿಮ್ಮ ಇಷ್ಟ. ನನಗೆ ಇಷ್ಟ ಆಗಿದ್ದು BGM ಗುರು, ಮೇನ್ BGM ಕೊಟ್ಟಿರೋದು ಬಂದು ಅನಿರುದ್ಧ್ ಅವರು. ಡೆಫಿನೆಟ್ಲಿ ಹೀ ಈಸ್ ಎ ಗಿಫ್ಟ್ ಫಾರ್ ತಮಿಳ್ ಇಂಡಸ್ಟ್ರಿ ಅಂದರೆ ತಪ್ಪಾಗಲ್ಲ. ಪ್ರತಿ ಟ್ಯೂನ್ಗಳು ಪ್ರತಿ ಬೀಟ್ಸ್ಗಳು ಸಖತ್ತಾಗಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ವಿಜಯ್ ಆ್ಯಕ್ಟಿಂಗ್, ತಳಪತಿ ವಿಜಯ್ ಅವ್ರ ಆ್ಯಕ್ಟಿಂಗ್ ಅಲ್ಲ, ವಿಜಯ್ ಸೇತುಪತಿ ಅವ್ರ ಆ್ಯಕ್ಟಿಂಗ್. ಈ ಸಿನಿಮಾ ಅರ್ಧ ನಿಂತಿರೋದೇ ಅವರಿಂದ ಅಂದರೆ ತಪ್ಪಾಗಲ್ಲ. ಅವ್ರು ಬಂದಾಗೆಲ್ಲ ಮೂವಿ ನೋಡೋರ ಮುಖದಲ್ಲಿ ನಗು ಬರೆಸ್ತಾರೆ. ನೆಕ್ಸ್ಟ್ ಆ್ಯಕ್ಷನ್ ಸೀಕ್ವೆನ್ಸ್, ಎಲ್ಲ ಸಿನಿಮಾಗಳಲ್ಲಿ ಇರೋ ಥರ ಈ ಸಿನಿಮಾಗಳಲ್ಲೂ ಇದೆ, ಬಟ್ ಆ ಫೈಟ್ ಸೀಕ್ವೆನ್ಸ್ನ ಪ್ಲೇಸ್ಮೆಂಟ್ ನನಗೆ ತುಂಬಾ ಇಷ್ಟ ಆಯಿತು. ಮತ್ತು ಸಾಂಗ್ಸ್, ಮೂವಿಗೆ ಕತೆ ಒಂದು ಮೈನ್ ಪಿಲ್ಲರ್ ಆದರೆ ಸಾಂಗ್ಸ್ ಇನ್ನೊಂದು ಮೈನ್ ಪಿಲ್ಲರ್. ಅದರಲ್ಲೂ ಆ ಸಾಂಗ್ಸ್ ಪ್ಲೇಸ್ಮೆಂಟ್ ಅಂತೂ ಚಿಂದಿ ಗುರು. ಏನು ಗುರು ನಿನಗೇನು ಇಷ್ಟನೇ ಆಗಲಿಲ್ಲ ಅಂತ ಕೇಳೋರು ನೀವಾದರೆ ಪಕ್ಕ ಇದೆ ಅಂತ ನಾನು ಹೇಳ್ತೀನಿ. ಡ್ಯೂರೇಷನ್ ಗುರು, ಸಾಕಾಗೋಯ್ತು ನನಗೆ 3 ಗಂಟೆ ಕೂತ್ಕೊಂಡು. ಸಿನಿಮಾದ ಒನ್ ಲೈನ್ ಸ್ಟೋರಿನೇ ಅಷ್ಟು ಉದ್ದ ಇದೆ, ಇನ್ನು ಸಿನಿಮಾ ಎಷ್ಟು ಉದ್ದ ಇರುತ್ತೆ ಅಂತ ನೀವೇ ಯೋಚನೆ ಮಾಡಿ. ಸ್ಪಾಯ್ಲರ್ ಅಲರ್ಟ್, ವಿಜಯ್ ಇವರು ಕುಡಿಯೋಕ್ಕೆ ನಿಜವಾದ ಕಾರಣ ಏನು ಅಂತ ಸಿನಿಮಾದಲ್ಲಿ ಎಲ್ಲೂ ಹೇಳಿಲ್ಲ, ಅದು ನನಗೆ ತುಂಬಾ ಬೇಜಾರಾಯಿತು. ಅದೊಂದು ತಲೆಯಲ್ಲಿ ಕಾಡುತ್ತೆ ನಿಮಗೆ. ಫೈನಲ್ ವರ್ಡಿಕ್ಟ್ ಬಂದು 4 out of 5. ಸಂಕ್ರಾಂತಿ ಹಬ್ಬಕ್ಕೆ ಮನೆಯಲ್ಲ ಮೂವಿ ನೋಡಬೇಕು ಅಂದರೆ ಇದಕ್ಕೆ ಹೋಗಿ, ಕೈ ಮುಗಿತೀನಿ ಕನ್ನಡ ವರ್ಷನ್ಗೆ ಹೋಗಿ. ಡಬ್ಬಿಂಗ್ ತುಂಬಾ ಚೆನ್ನಾಗಿದೆ, ನಿಜ ಹೇಳಬೇಕಂದ್ರೆ ತೆಲುಗುಗಿಂತನೇ ಚೆನ್ನಾಗಿದೆ. ಓಕೆ, ಇದು ನನ್ನ ರಿವ್ಯೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತು ನೀವು ಮೂವಿ ನೋಡಿದರೆ ಮೂವಿ ನಿಮಗೆ ಹೇಗನ್ನಿಸ್ತು ಅಂತ ತಪ್ಪದೆ ಕಮೆಂಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ, ಬಾಯ್.